ನಮ್ಗೆ ಆಶೀರ್ವಾದ ಮಾಡಮ್ಮ ನಾವಿನ್ನು ಹುಡ್ತೀವಿ ಟೈಮ್ ಆಗುತ್ತೆ ಮತ್ತೆ ನಂಗೆ ಆಶೀರ್ವಾದ ಮಾಡಿ ಅತ್ತ ಶ್ರೀಗ್ರಮೇವ ಸುಪುತ್ರ ಪ್ರಾಪ್ತಿರಸ್ತು ನೋಡಪ್ಪ ಹೊಸ್ದಾಗೆ ಮದುವೆ ಮಾಡ್ಕೊಂಡು ಸಿಟಿಗೆ ಎಂತಿನ ಕರ್ಕೊಂಡು ಹೋಗ್ತಿದೀಯ ಅವ್ನ್ ಸ್ವಲ್ಪ ಅವನು ತನ್ವಾಗೆ ಬಾಳ್ರಿ ಸ್ವ್ಯಮ್ಮ ಆಯ್ತು ನೀನು ಹೇಳ್ದಂಗೆ ಆಗ್ಲಿ ರಾಮು ಲಗೇಜ್ ತಗೊಂಡ್ ಹೋಗಿ ನೀನು ಕಾರಲ್ಲಿ ಇಟ್ಟು ಹೋಗು ನಾನು ಸುಮ್ಮನತ್ರ ಸ್ವಲ್ಪ ಮಾತಾಡ್ಬೇಕು ಸೊರ್ಯಮ್ಮ ಹಾಗೆ ಆಗ್ಲಿ ಹೇಳಿ ಅತ್ತೆ ಅದೇನು ಕುತ್ಕಳಮ್ಮ ಹೇಳ್ತೀನಿ ಸ್ವಲ್ಪ ಹೊಸಗೆ ಮದುವೆ ಮಾಡ್ಕೊಂಡು ಕಾಪಾ ಮಾಡಕ್ಕೆ ಟೋನಿಗೆ ಹೋಗ್ತಿದ್ಯಮ್ಮ ಅಲ್ಲಿ ಒಂದ್ ಸ್ವಲ್ಪ ಹೆಂಗ್ ಬಾಳ್ವೆ ಮಾಡ್ಬೇಕು ಅನ್ನೋದು ಕೇಳಿಸ್ಕ ನಾನು ಹೇಳೋದನ್ನೇ ಪಾಲಿಸ್ಬೇಕು ಸರಿನಾ ಸರಿ ಅತ್ತೆ ಅದೇನ್ ಹೇಳಿ ನಮ್ಮಂತರ್ಗೆ ನಿಮ್ಮ ಸ್ಫೂರ್ತಿ ಅತ್ತೆ ನೀವ್ ಹೇಳೋದನ್ನೇ ವೇದ ವಾಕ್ಯ ಅಂತ ಪಾಲಿಸ್ತೀನಿ ಅದೇನು ಹೇಳಿ ಅತ್ತೆ ಹೊಸ ಸಂಸಾರ ಸಂಸಾರ ಯಾವಾಗೂ ಅರಿತಾ ಇರ್ಬೇಕು ಅದನ್ನ ನೀನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮನೆಗೆ ಫಸ್ಟ್ಗೆ ಹೋಗ್ದಾಗ ಹಾಲುಗ್ಸಿ ನೀನು ಮನೆಯಲ್ಲಿ ಅಡ್ಗೆ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೇಕು ಸರಿನಾ ಸರಿ ಸರಿಯತ್ತೆ ನೀವಂಗೆ ಮಾಡ್ತೀನಿ ಸ್ವಲ್ಪ ಮದುವೆಯಾಗಿ ವಸದ್ರಾಗೆ ಅದ್ ಬರಲ್ಲ ಇದ್ ಬರಲ್ಲ ಅಂತ ಹೇಳ್ಬಾರ್ದು ಎಲ್ಲ ಕೆಲಸನೂ ಕಲ್ತ್ಕೋಬೇಕು ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಕೆಲಸ ಕಲ್ತ್ಕೊಂಡು ಏನಾದರೂ ಒಂದ್ ಸ್ವಲ್ಪ ದುಡ್ಡು ದುಡಿಯೋ ಕೆಲಸನ ಮಾಡ್ಬೇಕಮ್ಮ ಬರೀ ಅಡಿಗೆ ಮಾಡ್ಕೊಂಡು ಮನೆಗಿದ್ರೆ ಸಾಲಲ್ಲ ಗಂಡ ಒಬ್ನೇ ದುಡಿತಾನೆ ಎಷ್ಟೊಂತ ದುಡಿತಾನೆ ಅವ್ರಿಗು ನೀವು ಒಂದಿಟ್ ಕೆಲಸ ಮಾಡಿದ್ರೆ ಅವ್ರಿಗೂ ಒಂದಿಟ್ಟು ಆಸರೆ ಆಗುತ್ತೆ ಹಾಗಾಗಿ ಈಟಾ ಊಟ ಕೆಲಸ ಮಾಡೋದು ಕಲ್ತ್ಕೋಬೇಕು ಸರಿನಾ ಸರಿ ಅತ್ತೆ ಕಟ್ಕೊಂಡಿರೋ ಗಂಡನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಮ್ಮ ಅಂದ್ರೆ ಹೊರಗೆ ಹೋಗಿ ಹೋಗ್ತಿರ್ತಾರೆ ಅವ್ನ ಆರೋಗ್ಯ ಚೆನ್ನಾಗಿದ್ರೆ ನಿನಕ್ ಚಂದ ಹಾಕೋದು ಅದಕ್ಕೋಸ್ಕರ ಅವ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಅವನಿಗೆ ಒಟ್ಟೊತ್ತಿಗೆ ಟೈಮ್ ಸರಿ ಊಟ ಮಾಡಾಕ್ಬೇಕು ಇವೆಲ್ಲಾನು ನೀನು ಮಾಡೋದನ್ನ ಕಲ್ಸ್ಕೊಬೇಕಮ್ಮ ಏನೇನು ಎಲ್ಲಾನು ಅಕ್ಕ ಪಕ್ಕದವ್ರು ತಂದು ಎಲ್ಲ ಚುಚ್ಚಿ ಸಂಸಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಕ್ಕಪಕ್ಕದವ್ರನ್ನ ಕಾಣ್ ಅವ್ರತ್ರ ಎಲ್ಲಾ ಮನೆ ವಿಷಯ ಎಲ್ಲ ಹೇಳ್ಕೋಬಾರು ಆಯ್ತು ಅತ್ತೆ ಮತ್ತೆ ಒಂದ್ ಸಂಸಾರ ನಡಿಬೇಕಂದ್ರೆ ಗಂಡ ದುಡ್ಕೋ ಬಂದಿದ್ರಲ್ಲೇ ಸ್ವಲ್ಪ ಇಷ್ಟೋಷ್ಟು ಉಳಿತಾಯ ಮಾಡಿ ಸಂಸಾರನ ಮುನ್ನಡೆಸ್ಬೇಕು ಅದು ಮನೆ ಏನ್ ತಿಯಲ್ಲಿ ಇರುತ್ತೆ ಅದನ್ನ ನೀನು ಚೆನ್ನಾಗಿ ನಿಭಾಯಿಸ್ಬೇಕಮ್ಮ

ಅವ್ರು ಕರಿತಿದ್ದಾರೆ ಲೇಟ್ ಆಗುತ್ತೆ ಹೊರಡ್ಲಾ ಸರಿಯಮ್ಮ ಆಯ್ತು ಹೊರಡ್ರಿ ನಾನು ಹೇಳಿರೋವೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದೆಯಲ್ಲ ಅದೇ ಥರ ಕಾಪಾಡ ಮಾಡಿದ್ರೆ ಎಲ್ಲ ಸಂಸಾರಗಳು ಉದ್ಧಾರ ಆಗ್ತವೆ ಹಾ ನಾನು ಹೇಳಿರೋ ಮಾತನ್ನ ನೆನ್ಪಲ್ಲಿ ಇಟ್ಕೋಬೇಕು ಯಾವಾಗ ಅತ್ತೆ ಹೇಳಿದ್ಲಲ್ಲ ನನ್ನ ಮಾತು ನೆನ್ಪು ಹಾಕ್ತಾನೆ ಇರ್ಬೇಕು ನಿನಗೆ ಹೇಳಿದ್ದನ ಒಂದು ಬಿಡಲ್ಲ ಎಲ್ಲ ಚಾಚು ತಪ್ಪೇ ಫಾಲೋ ಮಾಡ್ತೀನಿ ಸರಿನಾ ಸರಿನಾತ್ತೆ ಆಯ್ತಮ್ಮ ಇನ್ನು ಇದ್ರೆ ನಾನು ಅವಾಗವಾಗ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ನಾನು ಹೇಳಿದಂಗೆನೆ ಸಂಸಾರ ನಡೆಸಬೇಕು ಸರಿ ಹ್ಞೂ ಇವಾಗ ಓಡ್ರಿ ಟೈಮ್ ಆಗ್ತೈತೆ ಅವ್ನ್ ಗುಪ್ಪ ಇನ್ನು ಆಫೀಸ್ಗೆ ಹೋಗ್ಬೇಕೇನೋ ನೀವು ಹತ್ತು ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ಮುಟ್ಬೇಕು ಆಯ್ತಾಯ್ತು ಹೋಗ್ರಿ ಹೋಗ್ರಿ ಆಯ್ತು ಅತ್ತೆ ಬರ್ತೀನಿ ಅತ್ತೆ ನಿಮ್ಮ ಮಗನ ಚೆನ್ನಾಗೆ ನೋಡ್ಕೊತೀನಿ ಅತ್ತೆ ನಾನು ಏನು ನಿಮ್ಮ ಮಗನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ಸರಿನಾ ಆಯ್ತಾಯ್ತು ಹೋಗು ನೋಡ್ತೀನಿ ಬರ್ತೀನಲ್ಲ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಊರಿಗೆ ಬರ್ತೀನಿ ಫೋನ್ ಮಾಡ್ತಾ ಇರ್ತೀನಿ ಗೊತ್ತಾಗುತ್ತೆ ಹೆಂಗೇಂಗೆ ನೋಡ್ಕೊಂತೀಯ ಅಂತ ಬನ್ನಿ ಅತ್ತೆ ನೀವು ಯಾವಾಗ ಬೇಕಾದರೂ ಬರ್ಬೋದು ಇವಾಗೇ ನಮ್ಮ ಜೊತೆ ಬನ್ನಿ ಅಂದರೆ ನೀವೇನೇ ಅಯ್ಯೋ ಹೊಸ್ದಾಗೆ ಮದುವೆ ಆಗಿದ್ರಾ ಇಡ್ಲಿ ಹೋಗಪ್ಪ ಅಂತ ಹೇಳ್ತೀವರಾ ಇಲ್ಲ ಇವಾಗ ನೀವು ನಮ್ಮ ಜೊತೆ ಬರ್ಬೋದಿತ್ತು ಅತ್ತೆ ಏನು ಬೇಡ ಹೋಗಮ್ಮ ಹೊಸ್ದಾಗ ಮದುವೆ ಆಗಿದ್ರ ನೀವೊಂದು ಸ್ವಲ್ಪ ದಿನ ಫ್ರೀ ಆಗಿರ್ವಿ ವಯಸ್ಸಾದ ಕಾಲಕ್ಕಿನ್ನೇ ನೀವೇ ನಮ್ಮನ್ನು ನೋಡ್ಕೋಬೇಕು ಅವಾಗ ಬಂದೇ ಬರ್ತೀವಿ ಇವಾಗ ಹೋಗಿ ಆರಾಮಾಗಿರ್ವಿ ನಾನು ಹೇಳಿದ್ದನ್ನು ಮಾತ್ರ ಪಾಳ್ಸು ಅಷ್ಟೇ ಆಯ್ತು ಅತ್ತೆ ಎಷ್ಟು ಹೇಳ್ತೀರಾ ನೀವು ಹೇಳ್ದಂಗೆ ಎಲ್ಲ ಮಾಡ್ತೀನಿ ನಿಮ್ಗೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಮನೆ ಸಂಸಾರನು ಚೆನ್ನಾಗಿ ನಿಭಾಯಿಸ್ತೀನಿ ನಿಮ್ಮ ಮಗನು ಚೆನ್ನಾಗಿ ನೋಡ್ಕೊತೀನಿ ನನ್ನ ಮೇಲೆ ನಂಬಿಕೆ ಇಡಿ ಆಯ್ತಾ ಸುಮ ಟೈಮ್ ಆಗ್ತಿದೆ ಡ್ರೈವರ್ ವೇಟ್ ಮಾಡ್ತಿದ್ದಾನೆ ಆಯ್ತು ಈಗ ಬಂದೆ ಅಮ್ಮ ನಾವು ಇನ್ನು ಹೋಗಿ ಬರ್ತೀವಮ್ಮ ಆಯ್ತಪ್ಪ ಎಲ್ಲ ಒಳ್ಳೇದಾಗ್ಲಿ ಹೋಗಿ ಬರ್ರಿ ಓಕೆ ಅಮ್ಮ ಟಾಟಾ ಬಾಯ್ ಬಾಯ್ ಹಾ ಟಾಟಾ ಟಾಟಾ ಕಣಪ್ಪ ಬಾಯ್ 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 ಹೋಗಿ ಬರ್ರಿ ಹೋಗಿ ಬರ್ರಿ ರಂಗಕಯ್ಯ ರಂಗಕಯ್ಯ ಏನ್ ಮಾಡ್ತೀಯ ಬಾರೆ ಒಂದಿಟ್ಟು ಹೊರಕೆ ಪಾಪಿನ್ ಏನ್ ಮಾಡ್ತಿದ್ದಾಳೆ ಒಬ್ಳೆ ಎಲ್ಲ ದೊಡ್ಡ ಮನೆ ಎಲ್ಲ ಕೆಲಸ ಮಾಡ್ಕೊಂತಾಳೆ ನೆನ್ ಮಗ ಸೊಸೆ ಪಾಪ ಬೆಂಗ್ಳೂರಾಗ ಇದ್ದಾರೆ ಒಬ್ಬಳೆ ಒಬ್ಳು ಅಡ್ಗೆ ಮಾಡ್ಕೊಂಡು ಉಣ್ಬೇಕು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೆಲ ಒರಿಸ್ಕೋಬೇಕು ಕಸ ಗುಡಿಸ್ಕೋಬೇಕು ಪಾತ್ರೆ ತೊಳ್ಕೊಬೇಕು ಒಬ್ಳಾದ್ರೂ ಯು ಕಷ್ಟ ಇರ್ತೇತ ಎಷ್ಟು ಕೆಲಸ ಇರ್ತೇತ ಅಲ್ವೇ ಯೋಟು ಕಷ್ಟ ಪಾಪ ಒಬ್ಳಿಗೆ ಮಾಡ್ಕೊಮಕ್ಕೆ ಒಳಗೆಲ್ಲ ಕೆಲಸ ಮಾಡ್ಕೊಂಬಳೆನಾ ಪಾಪ ಏನ್ ಮಾಡ್ತೀಯಾ ಯಾರು ಯಾರು ಬಂದಿರೋದು ನಾವೇನಾ ದೂರ ಬಂದಿದೀವಿ ಆ ಆಹಾ ಬಾರಿ ಅಕ ಬಂದಿತ್ತು ಯಾರು ಯಾರು ಅಂತ ಒಳಗೆ ನಿಂತ್ಕೊಂಡು ಯಾರು ಲಕ್ಷ್ಮಕ್ ಬಂದಿರಲ್ಲ ಒಂದಿಟ್ಟ ವಾರಕ್ ಬಂದ್ ಅಕ್ಕ ಒಳಗೆ ಯಾರೇ ಯಾರೇ ಯಾಕೆ ನಾವ್ ಆತ್ ಬ್ಯಾಡ್ರಿ ನಿನ್ಗೇನಿ ಹಂಗೇನ್ ಇಲ್ಕೊಂಡ್ರಿ ಬರ್ರಿ ಕೂಕಲ್ರಿ ಒಳಗೆ ಕೆಲಸ ಮಾಡ್ತಿ ಅಂತೀನಲ್ಲ ಇಟ್ ಕೇಳಿಸ್ಲಿಲ್ಲ ಅಷ್ಟೇ ಬರ್ರಿ ಕೂಕ ಬರ್ರಿ ಇಬ್ರುನು ಏನ್ ಮಾಡಿದ್ದೆ ಅಡಗೇನಾ ಒಬ್ಳೇನೆ ಪಾಪ ಇನ್ನೇನ್ ಮಗ ಸೊಸೆ ಬೆಂಗ್ಳೂರ್ ಇದ್ದಾರೆ ಇದಾರೆ ನೀನು ಹೋಗೋದಲ್ಲೇ ಯಾಕೆ ಇಲ್ಲಿ ಒಬ್ಳೆ ಕಷ್ಟ ಬೀಳ್ತಿಯಮ್ಮ ಏ ವಸ್ತ ಮದ್ವೆ ಆಗತ್ತೆ ಇರ್ಲಿಕ್ಕಿದೆ ಸ್ವಲ್ಪ ದಿನ ವಯಸ್ಸಾದ ಕಾಲಕ್ಕೆ ಯಾರು ನೋಡ್ಕೆಬೇಕು ನನ್ನ ಮಗ ಸೋಚನೆ ನೋಡ್ಕೆಬೇಕಲ್ವಿ ಇವಾಗ ನಾವು ಅವ್ರನ್ನ ಫ್ರೀ ಆಗಿ ಬಿಟ್ರಲ್ವೇನಿ ಅವ್ರು ನಮ್ಗ ವಯಸ್ಸಾದ ಕಾಲದಾಗೆ ನಮ್ಮನ್ನ ನೋಡ್ಕು ಈಗ ಹೋಗಿ ನನ್ಗಲ್ಲಿ ಏನ್ ಮಾಡಾನೆ ಬೆಂಗಳೂರಿಗೆ ಬೇಜಾರ್ ನನ್ಗೆ ನನ್ಗೆ ಇಲ್ಲೇನೆ ಚೆನ್ನಾಗಿ ಒಂದಾಣಿಕೆ ಆಗೇತಮ್ಮ ನಮ್ಮ ಊರೇ ನಮ್ಗೆ ಚೆಂದ ನನ್ಗಲ್ಲಿ ಏನ್ ಮಾಡಾನೆ ಮನೆ ಒಳ ಆಗೇ ಇರ್ಬೇಕು ಅದಕ್ಕೇನೆ ನಾನೇನು ಕರದ್ರು ಪಾಪ ಬಾ ಹೋಗ ನಲ್ಲೇ ಎಮ್ಮೆ ಅಂತ ಎಮ್ತಾ ನನ್ಗೆ ಸರ್ ಬರೋಲ್ಲಕ್ಕ ನನ್ ಊರೇ ಚೆಂದ ಅದಕ್ಕೆ ನಾನು ಬರಲ್ಲ ಹೋಗ್ರಪ್ಪ ಬರೋನೇಳಿ ಯಾವಾಗನ ಬಂದು ಹೋಗ್ತಿರ್ತೀನಿ ಹೋಗ್ರಿ ಅಂತ ಹೇಳ ಕಳಿಸ್ತೆ ಕಣೆ ಹೌದೇನಕ್ಕ ಮತ್ತೆ ಹೊಸ ಸೊಸೆ ಹೆಂಗ್ ಕಪ್ರ ಮಾಡ್ತೈತಂತೆ ಏನ ಹೋಗಿ ನೋಡ್ಕೊಂಡ್ ಬಂದೆ ಏನ್ ಕತೆ ಇನ್ನು ಹೋಗಿಲ್ಲ ಕಂಡ್ರೆ ಹೋಗ್ಬೇಕು ಹೋಗೊಂದ್ಸರಿ ಬೆಂಗಳೂರಿಗೆ ಹೋಗಿ ಸೊಸೆ ಹೆಂಗ್ ಕಾಪರ ಮಾಡ್ತಾಳೆ ಹೆಂಗ್ ಹೆಂಗ್ ಕಲ್ತ್ಕೊಂಡಾಳೆ ಅಂತ ಒಂದಿಟ್ಟು ನೋಡ್ಕೊಂಡ್ ಬರೋದಲ್ಲ ನಾಯಕ ಹೋಗನ್ ತಗೊಳ್ರಿ ಅದಕ್ಕೆ ಏನಂತೆ ಫೋನ್ ಇದಾವೆ ದಿನ ಫೋನ್ ಮಾಡಿ ಮಾಡ್ಕೇಳ್ಬೋದು ಹೆಂಗೆ ಹೆಂಗೆ ಏನು ಎತ್ತ ಅಂತ ಹೋಗಣಿ ಈಗೆಲ್ಲ ಮಳೆ ಎಲ್ಲ ಜಾಸ್ತಿ ಅಲ್ಲ ಅಲ್ಲೂ ಮಳೆ ಜಾಸ್ತಿ ಒಂದಿಷ್ಟು ಮಳೆ ಕಮ್ಮಿ ಆಗಲಿ ಹೋಗಿ ಒಂದಿನ ಹೋಗಿ ನೋಡ್ಕೊಂಡ್ ಬರ್ತೀನಿ ಫೋನ್ ಇನ್ ಮಾಡ್ತೈತೆ ನಾಕ ಮಾ ಹೆಂಗೆ ಹೆಂಗೆ ಏನು ಕತೆ ಏನು ಒಳ್ಳೆ ಹುಡುಗಿನಿ ಏನು ಕತೆ ಹ್ಞೂ ಮಾಡ್ತಾಳೆ ಕಣೆ ಫೋನು ನಾನು ಮಾಡ್ತೀನಿ ಅವಳು ಮಾಡ್ತಾಳೆ ಅದ್ರಾಗ ಏನಿಲ್ಲ ಮತ್ತೆ ಎಲ್ಲ ಕಾಪರ ಮಾಡೋದು ಹೆಂಗೆ ಹೆಂಗೆ ಏನು ಅಂತೆಲ್ಲ ಹೇಳ್ಕೊಟ್ಟಿದ್ಯಾ ಇಲ್ಲ ಏಕ ಎಲ್ಲ ಹೇಳ್ಕೊಟ್ಟು ಕಲ್ಸಿದ್ನಮ್ಮ ಕಲ್ತ್ಕೊಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾನು ಹತ್ರದಾಗ ಇದ್ರೆ ಎಲ್ಲಾನ ಕಾಪ್ರಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ನಿನ್ ಹೇಳ್ಕೊಡ್ತಿದ್ದೆ ಎಲ್ಲ ಹೇಳೋದ್ ಹೇಳಿ ಕಳ್ಸಿದ್ನಿ ಹೆಂಗೆ ಕಾಪ್ರ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅವಾಗೆ ಒಂದು ಎರಡು ತಿಂಗಳು ಆಯ್ತಲ್ಲನ ಅಕ್ಕ ಹೋಗಿ ನಿನ್ನ ಮಗ ಸೊಸೆ ಹೋಗಿ ಹೇಳಿ ಕಳ್ಸಿದ್ನಿ ಕಣ ಹೆಂಗೇನ್ ಕಾಪ್ರಾ ಮಾಡ್ಬೇಕಂತ ನೋಡಣಿ ಹೆಂಗೇಂಗೆ ಮಾಡ್ತಾರೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕ ಫೋನ್ ಮಾಡಿ ಮಾತಾಡ್ಸ ನೋಡಣಿ ಹೆಂಗೇಂಗೆ ಕಾಪ್ರ ಮಾಡ್ತಾಳ ಅಂತ ನಾವು ಕೇಳಾನಿ ಏ ಮಾ ಬೆಳಗಿನ ಮಾಡಿದ್ದೆ ಕಣೆ ತಿರ್ಗಿ ಇವಾಗ ಇನ್ನೇನು ಮಾಡೋಣ ಬಿಡೇ ಹೋಗ್ಲಿ ಯಾಕ ಮಾಡಿ ಒಂದ್ಸರಿ ಬಂದಿದ್ವಿ ನಾವು ಕೇಳಿಸ್ಕೊಂತೀವಿ ಮಾಡಿದ ಕಣೆ ಆಗ್ಲೆಲ್ಲ ಮಾಡಿದ್ರೆ ಪಾಪ ಏನ್ ಕೆಲಸ ಇರ್ತೇತ ಏನೋ ಏನಂತ ಕಂತರ ಏನೋ ಯಾಕ ಮಾಡಿ ನೀನೇನ ಅವ್ತಾಗ ಹೋಗಿದ್ದಿಲ್ಲ ಏನೇನೋ ನೋಡ್ಕೆ ಬಂದಿಲ್ಲ ಫೋನ್ ಮಾಡಿ ಮಾತಾಡ್ಸಿ ಹೆಂಗೇನ್ ಕೇಳಿಸ್ಕೊಂತೀವಿ ನೋಡ್ಬೀಕರ್ಕ್ಕೆ ಸರಿ ಅಮ್ಮ ನೀವ್ ಯಾಕೋ ಬಿಡಂಗ ಕಾಣಲ್ಲ ಫೋನ್ ಮಾಡಿ ವಿಚಾರಿಸ್ನಿ ನೋಡ್ರಿ ಏನ್ ಕಾಪ್ರಾ ಮಾಡ್ತಾಳೆ ನನ್ ಸೊಸೆಲ್ಲೇ ಬುದ್ಧಿವಾದ ಅಂಗೆ ಕಾಪಾ ಮಾಡ್ತಾಳೆ ನಾವು ಕೇಳ್ಶಿಯಮ್ ನೋಡಾನಿ ಎಲ್ಲ ಬುದ್ಧಿವಾದ ಏರ್ ಕಳ್ಸಿದಿ ಎಲ್ಲ ಹಂಗೆ ಕಾಪಾ ಮಾಡ್ತಾಳೆನೋ ಅದಕ್ಕೆ ಕೇಳ್ಶಿಯಮನ್ ಇಕ್ಕು ಇಕ್ಕು ಲೌಡ್ ಸ್ಪೀಕರ್ ಇಕ್ಕು ಕೇಳ್ಸಿಯಮ್ ಯಾಕ ಲೌಡ್ ಸ್ಪೀಕರ್ ಒತ್ತೆ ನಾವು ಕೇಳಿಸ್ಕೊತೀವಿ ಸ್ವಲ್ಪ ಹಲೋ ಕೂಕಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿದ್ದೀನಮ್ಮ ಸುಮ ನೀನ್ ಹೆಂಗಿದೀಯ ರಾಮು ಹೆಂಗಿದ್ದಾನೆ ಓ ನಾವ ತುಂಬಾ ಚೆನ್ನಾಗಿದ್ದೀವತ್ತೆ ರಾಮನು ತುಂಬಾ ಚೆನ್ನಾಗಿದಾನೆ ತುಂಬಾ ಖುಷಿ ಖುಷಿಯಾಗಿದಾನೆ ಅತ್ತೆ ಆಫೀಸ್ ಹೋಗಿದ್ದಾನೆ ಅತ್ತೆ ನಾನೆಲ್ಲ ಯಾಕೆ ಕಳ್ಸಿದ್ನಲ್ಲಮ್ಮ ಹೆಂಗೆಂಗ್ ಕಾಪ್ರಾ ಮಾಡ್ಬೇಕು ಸಂಸಾರ ನಡೆಸಬೇಕು ಅಂದ್ರೆ ಏನೇನು ಅಂತ ಅವೆಲ್ಲ ಪಾಲಿಸ್ತಿದ್ಯಾನಮ್ಮ ಏನ್ ಹೇಳ್ಕೊಟ್ಟಿದ್ದೆ ಅಕ್ಕ ಸುಮ್ನೆ ಕೇಳಿಸ್ಕೋಬೇಕು ಸರಿ ಸರಿ ಸುಮ್ನೆ ಕೇಳಿಸಿ ಅಂತ ಮಾತಾಡ ಮಾತಾಡ ಹ್ಞೂ ಅತ್ತೆ ನೀವು ಹೇಳಿದ್ದೆಲ್ಲ ಚಾಚು ತಪ್ಪದೆ ವೇದವಾಕ್ಯ ಥರ ಪಾಲಿಸ್ತಾ ಇದೀನಿ ಇದ್ದೀನತ್ತೆ ಒಂದನ್ನು ಹೊಸ ಸಂಸಾರ ಹಾಲು ಉಕ್ಕಿದಂಗೆ ಉಕ್ಕಿ ಹರಿಬೇಕಂತ ಹೂನಮ್ಮ ಹೇಳಿದೆ ಹಂಗೆ ಮಾಡಿದೆ ನಮ್ಮ ಹಾಲು ಉಕ್ಸಿ ಎಲ್ಲಾನ ಸ್ಟೋವ್ ಹಚ್ಚಿದೆ ನಮ್ಮ ಫಸ್ಟ್ನೇ ದಿನ ಅಡುಗೆ ಮಾಡಿದೆ ನಮ್ಮ ಅತ್ತೆ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನತ್ತೆ ಹಂಗಾಗಿ ನಾ ದಿನಕ್ಕೆ ಎರಡು ಲೀಟರ್ ಹಾಲು ಉಕ್ಕಿಸ್ತಾ ಇದ್ದೀನತ್ತೆ ಹಾಲು ಉಕ್ಕರ್ದ ಮೇಲೇನೆ ಅತ್ತೆ ಉಳಿದಿದ್ದ ಹಾಗೆ ನಾವು ಕಾಫಿ ಟೀ ಮಾಡ್ಕೊಂಡು ಕುಡಿತಾ ಇದೀವಿ ಅಲ್ಲಮ್ಮ ನಾನು ಹೇಳಿದ್ದು ಅವತ್ತೊಂದಿನ ಹಾಲು ಉಕ್ಸಿ ದಿನ ಸೇರ್ಗೆ ಮಾಡು ಅಂತೆಲ್ಲ ಹೇಳಿದ್ದು ಅದೆಲ್ಲ ಗೊತ್ತಿಲ್ಲ ಅತ್ತೆ ನೀವ್ ಹೇಳಿದ್ನ ನನ್ ಚಾಚು ತೊತ್ತೆ ಪಾಲಿಸ್ತಾ ಇದ್ದೀನಿ ಅಷ್ಟೇ ಹೇಳಿದಲ್ಲ ಒಂದು ನಿಮ್ಮ ಮಗನ ಬಗ್ಗೆ ಅಂತ ಹೇಳಿದ್ರಲ್ಲ ಅದಕ್ಕೆ ಅವ್ರ ಆರೋಗ್ಯ ದೃಷ್ಟಿಯಿಂದ ದಿನಕ್ಕೆ ಒಂದು ಸಲ ಮಾತ್ರ ಊಟ ಕೊಡ್ತಾ ಕೊಡ್ತಾ ಇದೀಯಾ ಅತ್ತೆ ಮೂರ್ ಹತ್ತು ಕೊಟ್ರೆ ತಿನ್ ತಿಂದು ಕೊಬ್ಬು ಬೆಳೆಸ್ಕೊಂಡು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅತ್ತೆ ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ದಿನಕ್ಕೂ ಒಂದೇ ಸರಿ ಊಟ ಕೊಡ್ತಿದೀನತ್ತೆ ಅವ್ರಿಗೆಲ್ಲ ಕಷ್ಟ ಕೊಡಬಾರ್ದಲ್ವಾ ಅದಕ್ಕೆ ತೇ ಗಂಡನ್ಗೆ ತುಂಬಾ ಕಷ್ಟ ಕೊಡಬಾರ್ದು ಅಂತ ಹೇಳಿದ್ರಲ್ಲ ಅತ್ತೆ ಅದಕ್ಕೆ ನಿಮ್ಮ ಮಾತು ದಿನ ನೆನಪಾಗುತ್ತೆ ಅದಕ್ಕೆ ನಾನು ಅವ್ರಿಗೆ ಜಾಸ್ತಿ ಕಷ್ಟ ಕೊಡಲ್ಲ ಅತ್ತೆ ಬೆಳಿಗ್ಗೆ ಒಂದೇ ಒಂದ್ ಮಾತ್ರ ಅವ್ರ ಕೈಯಲ್ಲಿ ಅಡಿಗೆ ಮಾಡಿಸ್ತೀನತ್ತೆ ಹೌದೇನಮ್ಮ ಇನ್ನು ಅದ್ ಏನೇನ್ ಮಾಡ್ತಿದ್ಯಾ ಹೇಳಮ್ಮ ನಾನು ಹೇಳಿದ್ನೆಲ್ಲ ಪಾಲಿಸ್ತಿದ್ದೀನಿ ಎಂದೆಲ್ಲ ಇನ್ನು ಅದ್ ಏನೇನ್ ಪಾಲಿಸ್ತಿದ್ಯಾ ಹೇಳೆ

ನನ್ಗೂ ಕೇಳಿಸ್ಕೊಂಡೆ ನಗು ಐತೆ ಹೌದೇನಮ್ಮ ಮತ್ತೆ ಇನ್ನೇನ್ ನಾನ್ ಹೇಳದೆಲ್ಲ ಪಾಲಿಸ್ತೀವಿ ಅಮ್ಮ ಹೇಳಿದಲ್ಲ ಅತ್ತೆ ಉಲ್ಟಾಯ ಮಾಡುವಂತ ಅದನ್ ಮಾತ್ರ ನಾನು ಮತ್ತೆ ಇಲ್ಲ ಅತ್ತೆ ಪತಿಯೇ ಪ್ರತ್ಯಕ್ಷ ದೇವರು ಅಂತ ಅದನ್ನ ಮಾತ್ರ ನಾನು ಮರ್ತೇ ಇಲ್ಲ ಅತ್ತೆ ಮೊನ್ನೆ ಭೀಮನ ಅಮಾವಾಸ್ಯೆ ನಡೀತಲ್ಲ ಅತ್ತೆ ಅವತ್ತು ಪೂಜೆ ಮಾಡಿ ನಿಮ್ಮ ಮಕ್ಕ ನಿಮ್ಮ ಮಕ್ಕ ನಿಮ್ಮ ಮಗನ ಮುಖಕ್ಕೆ ಮಂಗಳಾರತಿ ಎತ್ತಿ ಆ ಒಂದು ತೆಂಗಿನಕಾಯಿನ ಅವ್ರ ಕಾಲ್ ಮೇಲೆ ಹೊಡೆದೆ ಅತ್ತೆ ಪಾಪ ಕಾಲ್ ಬೆರಳುಗಳೆಲ್ಲ ಜಜ್ಜಿ ಬಜ್ಜಿ ಆಗಿದ್ವು ಅತ್ತೆ ರಕ್ತ ಸೋರ್ತಿತ್ತು ಅಯ್ಯೋ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರೇನೆ ಅಲ್ಲ ಗಂಡನೇ ದೇವರು ಅಂತಾರೆ ಅದನ್ನ ಬಿಟ್ಟು ನೀನು ಈ ತರ ಅವ್ನ ಕಾಲಿಗೆಲ್ಲ ಇದನ್ನ ಮಾಡಿದೀಯಲೇನೆ ಈ ಬ್ಯಾಂಡೇಜ್ ಎಲ್ಲ ಸುತ್ತಿಸ್ಕೊಂಡು ಬಂದಿದ್ದೀನಿ ಈಗ ಚೆನ್ನಾಗಿದ್ದಾರೆ ಈಗ ಚೆನ್ನಾಗಿ ಆಗ್ತಾ ಇದ್ದಾರೆ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಇನ್ನು ಇದಾವ ಮುಗಿದ್ವ ಅಷ್ಟೇ ಅತ್ತೆ ಎಲ್ಲ ಮುಗಿದ್ವು ಇನ್ನು ಏನಾದರೂ ನೀವು ಮರ್ತಿದ್ರೆ ಹೇಳಿ ಅತ್ತೆ ಅವನ್ನ ಚಾಚು ತೊಗ್ದೆ ಪಾಲಿಸ್ತೀನಿ ಇನ್ನು ಏನಾದರೂ ಇದಾವ ಅತ್ತೆ ಎಲ್ಲ ಮುಗುದು ನನ್ನ ಹತ್ರ ಇನ್ನು ಹೇಳಕ್ಕೆ ಏನು ಬಾಕಿ ಇಲ್ಲಮ್ಮ ನಾನು ಹೇಳಿದ್ನೆಲ್ಲ ಚಾಚು ತೊಗ್ದೆ ಪಾಲಿಸಿದೆಯಲ್ಲ ಇಷ್ಟು ಸಾಕಮ್ಮ ಹೋಗ್ಲಿ ಇನ್ನೇನಿಲ್ಲಮ್ಮ ಈ ಫೋನ್ ಇಡ್ತೀನಮ್ಮ ಹಾ ಸರಿ ಅತ್ತೆ ಆಯ್ತು ಅತ್ತೆ ಏನಾದ್ರೂ ಇದ್ರೆ ಫೋನ್ ಮಾಡಿ ಹೇಳಿ ನಾನು ಅದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ ಆಯ್ತಮ್ಮ ಹೇಳಿರೋವೆಲ್ಲ ಇಷ್ಟು ಚೆನ್ನಾಗಿ ಪಾಲಿಸಿದ್ಯಲ್ಲ ನನ್ಗ ಅಷ್ಟೇ ಸಾಕಮ್ಮ ಆಯ್ತಮ್ಮ ಈಗ ಇರ್ತೀನಮ್ಮ ಕೋಳಿಗೆ ತುಪ್ಪ ಐತೆ ಇವ್ರಿಬ್ರು ನಗ್ತಾವ್ರೆ ಯಾಕೆ ಇಲ್ಲ ಕಣಕ ನಿನ್ನೆ ಸೊಸೆ ನೀನ್ ಹೇಳಿದ್ದನ್ನೇ ಚಾಚು ತಪ್ಪದೆ ವೇದ ವಾಕ್ಯ ತರ ಪಾಲಿಸ್ತಾವಳಲ್ಲ ಕೇಳಿಸ್ಕೊಂಡು ನಗು ಬಂತು ಕಣಕ ಅದಕ್ಕೆ ನೀನ್ ಹೇಳಿದ್ನ ಎಷ್ಟ್ ಚೆನ್ನಾಗೆ ಒಂದೂ ತಪ್ಪಿಲ್ದಂಗೆ ಹೆಂಗೆ ಪಾಲಿಸ್ತಾವಳಕ್ಕ ನಿಂತ ಸೊಸೆ ಸಿಗ್ಬೇಕಾರೆ ನಿನ್ ಪುಣ್ಯ ಮಾಡಿದ್ದೆ ಕಣ್ರಂಗಯ್ಯ ನನಗಿಲ್ಲಿ ಇಲ್ಲಿ ನಾನು ಹೇಳಿದ್ನೆಲ್ಲ ಉಲ್ಟಾ ಮಾಡ್ತಾವಳಲ್ಲ ಅಂತ ನನಗಿಲ್ಲಿ ಹೊಟ್ಟೆ ಒಟ್ಟೆ ನೀವು ನೋಡ್ಕೆ ನಾ ನಡೀರೇ ಮೊದ್ಲು ಸಾಕು ತಿಂತ ಕುಕಂಡ್ ಇವಾಗ ಇವಾಗಿನ ಕಿಸಿತಾವ್ರೆ ನಡೀರೇ ಮೊದ್ಲು ಸಾಕು ಇಲ್ಲಿ ಏನ್ ಕುಕ್ಕಮಲ್ಲ ಇನ್ನೊಂದೆರಡು ಯಾತ್ರವನ ಹೇಳೋದಿದ್ರೆ ನೆನಪಿಸ್ಕೊಂಡು ಹೇಳು ನಿನ್ ಸೊಸಿಗೆ ನೀನ್ ಹೇಳ್ದಂಗೆ ಎಲ್ಲ ಮಾತಾಡೋ ಇಲ್ಲಿ ನನ್ ಸಂ ನನ್ಗಾ ಇದ್ರೆ ನಾನು ಹೇಳ ಉಲ್ಟಾ ಮಾಡ್ತಾಳ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿಮ್ಗೆ ನಗ್ಪಾಟ್ಲಾಯ್ತು ನಡೀರ ಮೊದ್ಲು ಸಾಕು ಸರಿ ಸರಿಯಾಗಲ್ಲ ಅಕ್ಕ ಹೋಗಿ ಅಲ್ಲೇ ಹೋಗಿ ಕಾಪ್ರ ಕಳ್ಸು ನಿನ್ ಸೊತೆಗೆ ಹಿಂಗೆಲ್ಲ ನೀನ್ ಹೇಳ್ ಕಳ್ಸಿದ್ರೆ ಹಿಂಗೆ ಆಗದ್ ನೋಡು ಹೋಗಿ ಹೋಗ್ತೀನಿ ಕಣ್ರಿ ಈಗ ಈಗ ಬೆಂಗ್ಳೂರ್ ಬಸ್ ಗೊತ್ತಲ್ಲ ಮೂರ್ ಗಂಟೆ ಈಗ್ಲೇ ಎತ್ಕೊಂಡು ಹೋಗ್ಬಿಡ್ತೀನಿ ಏನೇ ನಾವಂತ್ರ ಮಾಡ್ತಾಳೆ ಎಲ್ಲ ಸರ್ ಮಾಡ್ತೀನಿ ಆ ತಾತು ಹೋಗಿ ಕಾಪ್ರ ಕಳ್ಸಿ ಬಾ ನಾವೀಗ ಮನೆ ಕಡೆಗ್ ಹೋಗ್ತೀವಮ್ಮ ನಮಗ್ ಟೈಮ್ ಆಯ್ತಿ ನೋಡಿಯೇ ಹೋಗಿ ನಾವು ನಮ್ ಗಣನ್ ಪಾದ ಪೂಜೆ ಮಾಡನಿ ಬಾರೇ ನಾವು ತೆಂಗಿನಕಾಯಿ ಹುಡಿಕ್ಯಮನಿ ಗಣನ್ ಪಾದ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಬಾರಿ ತೆಂಗಿನಕಾಯಿ ಹುಡಿಕೆ ಹುಡಿಕ್ಯಮನಿ ನೋಡು ಎಲ್ಲ ಕೇಳಿಸಿಕೊಂಡು ಹೆಂಗ್ ನಗ್ಪಾಟ್ಲು ಮಾಡ್ಕೊಂಡ್ರ ಮೊದ್ಲು ಹೋಗಿ ಬೆಂಗ್ಳೂರ್ಗ್ ಹೋಗಿ ಕಾಪ್ರ ಕಲಿಸ್ಬೇಕಾಳು